कर्नाटक सरकार पुलिस विभाग 5 फरवरी 2024 को 10:30 बजे बीदर नगर के फतेह दरवाजा के पास पुलिस चौक को बीदर के ऑटोमोबाइल एसोसिएशन के सहयोग से फिर से कलर किया गया और इस सर्कल का नाम बदलकर इसे पुलिस सेक्शन 1948 सर्कल कर दिया गया और इस सर्कल का उद्घाटन किया गया माननीय गोविंद रेड्डी जिलाधिकारी बीदर और चन्ना बसवन्ना एसएल पुलिस अधीक्षक बीदर और डॉक्टर गिरीश दिलीप बड़ोले आईएएस सीईओ जिला पंचायत बीदर ने इस सर्कल के दोबारा नया बनाए जाने पर बधाई दी और कहा कि वाहनों पर यातायात नियमों के प्रति सचेत करने वाले स्टिकर चिपकाने और हेडलाइट सीट बेल्ट के प्रयोग के प्रति सचेत करने का अभियान चलाया गया। सर्कल के पास पुलिस यातायात नियमों को लेकर नियमानुसार कार्यक्रम आयोजित किया गया। इस अवसर पर अपर पुलिस अधीक्षक महेश मेघनावर, अपर पुलिस अधीक्षक मल्लिकार्जुन पुजारी, बीदर सीएमसी चेयरमैन मोहम्मद गौस और ट्रैफिक सर्कल कपिल देव, पालकशया हिरेमठ सर्कल इंस्पेक्टर टाउन पुलिस के साथ पुलिस अधिकारी, पुलिस सहकर्मी और अन्य उपस्थित थे। केपी न्यूज के कैमरामैन पप्पूराज के साथ खुसरो अहमद की रिपोर्ट। ಆಟೋ ಅಸೋಸಿಯೇಷನ್ಸ್ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಿದ್ವಿ, ಬಟ್ ಇಷ್ಟು ಚೆನ್ನಾಗಿ ಮುಂದೆ ಬರ್ತದೆ ಅಂತ ನನಗೂ ಅನಿಸಿರಲಿಲ್ಲ. ಯಾಕಂದ್ರೆ ಇಲ್ಲಿ ಬಂದ ಕೂಡಲೇ ಪೊಲೀಸ್ ಚೌಕದಲ್ಲಿ ಪೊಲೀಸ್ ಆಕ್ಷನ್ ಕುರಿತು ಹಿಸ್ಟಾರಿಕಲ್ ಈವೆಂಟ್ಸ್ ಏನದೋ ಅದನ್ನು ಹುಡುಗರು ತಿಳಿಸ್ಕೊಡೋದು, ಹೆಲ್ಮೆಟ್ ಧರಿಸೋದ್ರ ಬಗ್ಗೆ, ರಸ್ತೆ ಸುರಕ್ಷತೆ ಕುರಿತು ಮತ್ತು ಸರ್ವಧರ್ಮ ಸಮನ್ವಯತೆ ಕುರಿತು ಇಲ್ಲೊಂದು ಒಳ್ಳೆ ಮೆಸೇಜ್ ಅನ್ನ ಮಾಡಲಿಕ್ಕೆ ಈ ಪೊಲೀಸ್ ಚೌಕನ್ನು ಅವರು ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಅವರಿಗೆ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇದಕ್ಕೆ ಸಹಕರಿಸಿದ ನಮ್ಮ ಎಲ್ಲ ಆಟೋ ಅಸೋಸಿಯೇಷನ್ ಮತ್ತು ಎಲ್ಲ ಆಟೋಮೊಬೈಲ್ ಇಂಡಸ್ಟ್ರಿದವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಚೌಕನ ಇಷ್ಟು ಸದ್ಬಳಕೆ ಮಾಡಿಕೊಂಡಿರೋದು ತುಂಬ ಪ್ರಶಂಸನೀಯ. ಯಾಕಂದರೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಸೊ ವೆಹಿಕಲ್ಸ್ ಮೇಲೆ ಹೋದರೆ ಆ ಕಡೆ ನೋಡಲಿಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಇದಕ್ಕೆ ಒಂದು ಪೊಲೀಸ್ ಚೌಕು ಇಲ್ಲಿ ಬಂದೈತೆ ಅಂತೇಳಿ ಶಾಲಾ ಮಕ್ಕಳಿಗೆ ಗೊತ್ತಾದರೆ ಅವ್ರು ಬಂದು ಇಲ್ಲಿ ವಿಸಿಟ್ ಮಾಡ್ತಾರೆ ಮತ್ತು ಇದೊಂದು ಟೂರಿಸ್ಟ್ ಸ್ಪಾಟ್ ಆಗಲಿ ಅಂತೇಳಿ ನನ್ನ ಅನಿಸಿಕೆ. ಇದನ್ನು ತುಂಬ ಚೆನ್ನಾಗಿ ಎಸ್ ಪಿ ಸಾಹೇಬರು ಮೂಡಿಸಿ ಜನರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದು ನೋಡಿ ನನಗಂತೂ ತುಂಬ ಸಂತೋಷದಾಯಕವಾಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಿಗೆ ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಾನು ವಿನಂತಿಸಿಕೊಳ್ತೇನೆ. ಧನ್ಯವಾದ. ಇವತ್ತು ಅವರು ಏನಂದರೆ ಬಂದು ಈ ಪೊಲೀಸ್ ಚೌಕನ ಏನು ಪುನಶ್ಚೇತನಗೊಳಿಸಿದ್ವಿ, ಅದನ್ನು ಇವತ್ತು ಒಂದು ಉದ್ಘಾಟನೆ ಮಾಡಿದ್ದಾರೆ. ಮುಖ್ಯವಾಗಿ ಈ ಒಂದು ಪೊಲೀಸ್ ಚೌಕ ಏನಿದೆ, ಇದು ಈ ಬೀದರ್ ಜಿಲ್ಲೆಯಲ್ಲಿರುವಂತಹ ಎಲ್ಲ ಧರ್ಮಗಳ ಒಂದು ಸಮನ್ವಯತೆಯ ಒಂದು ಸೌಹಾರ್ದತೆಯ ಸಂಕೇತ. ಇದು ತಾವೆಲ್ಲ ನೋಡ್ತಾ ಇರ್ಬೋದು, ಒಂದು ಇಲ್ಲಿ ಕಟ್ಟೆ ಇದೆ, ಆ ಕಟ್ಟೆ ಮೇಲೆ ಏನಂದರೆ ಸರ್ವಧರ್ಮೀಯರು ಏನಂದರೆ ಎಲ್ಲ ಕೂತ್ಕೊಂಡು ಏನಂದರೆ ಮಾತನಾಡ್ತಾ ಇರುವಂಥದ್ದು, ಇದು ಒಂದು ಸೌಹಾರ್ದತೆಯನ್ನು ತೋರಿಸುವಂಥದ್ದು. ಮತ್ತು ನಾವು ಪೊಲೀಸ್ ಏನು ಇಲಾಖೆ ಇದೆ, ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ನಾವು ಇರುವಂಥವ್ರು. ಸೊ ಆ ಹಿನ್ನೆಲೆಯಲ್ಲಿ ಈ ಪೊಲೀಸ್ ಚೌಕ್ನ ಏನಂದರೆ ಒಂದು ಮಕ್ಕಳಿಗೆ ಎಸ್ಪೆಷಲಿ ಏನಂದರೆ ಮಕ್ಕಳಿಗೆ ಒಂದು ಮಾಹಿತಿ ನೀಡುವಂತಹ ಮತ್ತು ಒಂದು ಇನ್ಸ್ಪಿರೇಷನ್ ಕೊಡುವಂತಹ ಒಂದು ಸ್ಥಳ ಆಗಬೇಕು ಅಂಥೇಳಿ ವೈಯಕ್ತಿಕವಾಗಿಯೂ ಕೂಡ ಮತ್ತು ನಮ್ಮ ಅಧಿಕಾರಿಗಳ ಒಂದು ಆಶಯ ಇತ್ತು. ಈ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಅದನ್ನು ಈ ಥರ ಮಾಡೋಣ ಅಂಥೇಳಿ ಎಲ್ಲರೂ ಒಂದು ಏನಂದರೆ ಈ ಒಂದು ಕಾನ್ಸೆಪ್ಟ್ಗೆ ಐಡಿಯಾ ಕೊಟ್ಟರು. ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ಅಂತಂದರೆ ನಮ್ಮ ಆಟೋಮೊಬೈಲ್ ಅಸೋಸಿಯೇಷನ್ ಬೀದರ್ನವರು. ಅದರಲ್ಲಿ ಎಲ್ಲರೂ ಕೂಡ ಏನಂದರೆ ಅವ್ರಿಗೆ ಹೇಳಿ ಇಲ್ಲ ಈ ಒಂದು ಕಾನ್ಸೆಪ್ಟ್ ಭಾಳ ಚೆನ್ನಾಗಿದೆ ಸರ್, ಇದನ್ನು ಮಾಡೋಣ ಅಂತೇಳಿ. ಅದಕ್ಕೆ ನಾವು ಯಾರನ್ನ ಈ ಕಾನ್ಸೆಪ್ಟ್ನ ಮಾಡಬೇಕಾದ್ರೆ ಯಾರ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಬೇಕು ಅಂತ ಬಂದಾಗ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆಯವರು ಸೆಲೆನ್ಸರ್ಗಳನ್ನು ಜಪ್ತಿ ಮಾಡಲಾಗಿತ್ತು. ಒಂದು 102 ಸೆಲೆನ್ಸರ್ಗಳನ್ನ ಅವುಗಳನ್ನು ಈಗ ಸ್ಮ್ಯಾಶ್ ಮಾಡೋದ್ರ ಮೂಲಕ ಒಂದು ಸ್ಟ್ರಾಂಗ್ ಸಂದೇಶ ಕೂಡ ಏನಂದ್ರೆ ಕೊಡಲಿಕ್ಕೆ ಬಯಸ್ತೀವಿ. ಏನಂದ್ರೆ ಸಾರ್ವಜನಿಕರಿಗೆ ಕಿಟ್ಟಿ ಉಂಟು ಮಾಡುವಂಥ ತೊಂದರೆ ಉಂಟು ಮಾಡುವಂಥ ಸೈಲೆನ್ಸರ್ಗಳನ್ನ ಯಾರು ಬಳಸಬಾರದು ಅಂತೇಳಿ. ಆಮೇಲೆ ಒಂದು ಸ್ಟಿಕರ್ ಅಭಿಯಾನ ಕೂಡ ಮಾಡ್ತಾ ಇದ್ವಿ. ಯಾಕಂದ್ರೆ ಇವತ್ತು ಹೆಲ್ಮೆಟ್ ಧರಿಸ್ತಾ ಇದ್ದಾರೆ, ಅವ್ರಿಗೂ ಆ ಹೆಲ್ಮೆಟ್ನ ಹಿಂಭಾಗ ಸ್ಟಿಕರ್ ಹಾಕಿ ಅದರಲ್ಲಿ ನಮ್ಮ ಬೀದರ್ ಧ್ವರಿ ಅನ್ನುವಂಥ ಏನು ಕ್ಯಾರೆಕ್ಟರ್ ಇದೆ, ಕಾರ್ಟೂನ್ ಕ್ಯಾರೆಕ್ಟರ್, ಅದರ ಮುಖಾಂತರ ಏನಂದರೆ ನಾವು ಮೆಸೇಜ್ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ. ಕಳೆದ ವರ್ಷ ಏನು ಅಪರಾಧಗಳು ನಾವು 6 ತಿಂಗಳಲ್ಲಿ ಕಮ್ಮಿ ಆಗಿದೆ, ಅದೆಲ್ಲದ ಕಾರಣ ಏನಂದರೆ ಸಾರ್ವಜನಿಕರ ಸರ್ಕಾರ. ಸೊ ಅದನ್ನು ಇಲ್ಲಿ ನಾವು ಹೈಲೈಟ್ ಮಾಡಿ ಅವೆಲ್ಲರೂ ಕೂಡ ಇವೆಂಟ್ನಲ್ಲಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ
ಮುನ್ಸಿಪಾಲ್ಟಿ ಅಧ್ಯಕ್ಷರು ಇದ್ದಾರೆ, ಅವರಿಗೂ ಕೂಡ ನಾನು ಬಹಳ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ನಮ್ಮ ಎಲ್ಲಾ ಶೋರೂಮ್ನ ಅಧ್ಯಕ್ಷರು. ಇನ್ಮೇಲೆ ಇನ್ನೊಂದು ವಿಶೇಷ ಏನಂದ್ರೆ, ಇವತ್ತಿನಿಂದ ಇನ್ನುಮೇಲೆ ಇಡೀ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಏನಂದ್ರೆ ಪೇಪರ್ನಲ್ಲಿ ಫೈನ್ ಅನ್ನ ದಂಡವನ್ನು ಹಾಕಲಾಗುವುದಿಲ್ಲ. ಇನ್ಮೇಲೆ ಆಲ್ ಏನಂತಂದ್ರೆ ಮಷಿನ್ನಲ್ಲೇ ಕೂಡ ಏನಂದ್ರೆ ಮಾಡ್ತಾ ಇದ್ದೀವಿ. ಬಹಳ ದಿವಸಗಳಿಂದ ಸಾರ್ವಜನಿಕರದ್ದು ಏನಂದ್ರೆ